ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನೆಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇದೆ ಫ್ರೆಂಡ್ಸ್. ಇವತ್ತು ಸೆರೆಲಾಕ್ ಬಗ್ಗೆ ನಿಜ ಮಾತಾಡೋಣ. ಪ್ರತಿದಿನ ಸೆರೆಲಾಕ್ನ ಮಕ್ಕಳಿಗೆ ಕೊಡ್ತಾ ಇದ್ದೀರಾ, ಹಾಗಾದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಫಸ್ಟ್ ಸೆರೆಲಾಕಿಂದ ಏನು ಉಪಯೋಗ ನೋಡೋಣ ಬನ್ನಿ. ಸೆರೆಲಾಕ್ನ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಕೆಲಸಕ್ಕೆ ಹೋಗುವಂಥ ತಾಯಂದಿರು ಹೆಚ್ಚಾಗಿ ಸೆರೆಲಾಕ್ನ ಬಳಸ್ತಾರೆ. ಮಕ್ಕಳ ಆಹಾರ ತಯಾರಿಸೋ ಟೈಮ್ ಇರಲ್ಲ, ಸೊ ಸೆರೆಲಾಕ್ ತೊಗೊಬಂದು ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಇದು ಇನ್ನೊಂದು ಉಪಯೋಗ ಅಂದರೆ ಟ್ರಾವೆಲಲ್ಲಿ, ಅಂದರೆ ಹೊರಗಡೆ ಹೋದಾಗ, ಯಾವ್ದಾರ ಫಂಕ್ಷನ್ಗೆ ಹೋದಾಗ ಸೆರೆಲಾಕ್ ಡಬ್ಬ ತೊಗೊಂಡೋದ್ರೆ ಸಾಕು, ಬಿಸಿನೀರಿದ್ರೆ ಸಾಕು, ಈಸಿಯಾಗಿ ಪ್ರಿಪೇರ್ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು. ಎಲ್ಲದಕ್ಕಿಂತ ಮೇನ್ ಉಪಯೋಗ ಮಗುಗೆ ತುಂಬ ಇಷ್ಟ ಆಗುತ್ತೆ. ಕಾರಣ ಅದರಲ್ಲಿರುವಂಥ ಸಕ್ಕರೆ ಫ್ಲೇವರ್ಸ್ಗೆ ಮಗು ಅಡಿಕ್ಟ್ ಆಗಿಬಿಟ್ಟು ತುಂಬ ಚೆನ್ನಾಗಿ ತಿನ್ನುತ್ತೆ. ನನಗೆ ಗೊತ್ತಿರೋ ಹಾಗೆ ಈ ಕಾರಣಗಳಿಂದನೇ ಮಕ್ಕಳಿಗೆ ಸೆರೆಲಾಕ್ನ ಕೊಡ್ತಾ ಇದ್ದಾರೆ. ಸೆರೆಲಾಕಲ್ಲಿ ಏನು ಬಳಸ್ತಾ ಇದ್ದಾರೆ ಅಂತ ಒಂದ್ಸಲನಾದರೂ ಚೆಕ್ ಮಾಡಿದ್ದೀರಾ? ಸೆರೆಲಾಕ್ ಬಾಕ್ಸ್ ಮೇಲೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಚೆಕ್ ಮಾಡಿ. ಸಕ್ಕರೆ ಬಳಸ್ತಾ ಇದ್ದಾರೆ, ಫ್ಲೇವರ್ಸ್ ಇರುತ್ತೆ, ಥಿಕ್ನರ್ಸ್ ಇರುತ್ತೆ, ಮಾಲ್ಟೋಡೆಕ್ಸ್ಟ್ರೀನ್ ಅಂತಿರುತ್ತೆ, ಮಿಲ್ಕ್ ಸಾಲಿಡ್ಸ್ನ ಬಳಸ್ತಾ ಇದ್ದಾರೆ, ಪ್ರಿಸರ್ವೇಟಿವ್ಸ್ ಬಳಸ್ತಾರೆ, ತುಂಬ ಥರದ ಕೆಮಿಕಲ್ಸ್ನು ಬಳಸ್ತಾ ಇದ್ದಾರೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ನೀವು ಸೆರೆಲಾಕ್ನ ಬಳಸ್ತಾ ಇದ್ರೆ ಸೆರೆಲಾಕ್ ಬಾಕ್ಸ್ನ ತಿರ್ಸಿ ನೋಡಿ, ಇಂಗ್ರೀಡಿಯೆಂಟ್ಸ್ ಅಂತಿರುತ್ತೆ ಅಲ್ಲಿ ಚೆಕ್ ಮಾಡಿ. ಸಕ್ಕರೆ ಬಳಸಿದ್ರೆ ಏನಾಗುತ್ತೆ ಬಿಡಿ ಮೇಡಮ್ ಅನ್ಬೇಡಿ. ಮಕ್ಕಳಿಗೆ 1 ವರ್ಷದವರೆಗೂ ಸಕ್ಕರೆ ಕೊಡಬಾರ್ದು. ಸಕ್ಕರೆ ಅಂದ್ರೆ ಸ್ಲೋ ಪಾಯ್ಸನ್, ಅದೊಂದು ವೇಸ್ಟ್ ಪದಾರ್ಥ, ಅದರಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳು ಇರೋದಿಲ್ಲ. ನೀವು ಚಿಕ್ಕ ವಯಸ್ಸೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆನ ಮಕ್ಕಳಿಗೆ ಕೊಡ್ತಾ ಬಂದ್ರೆ ತುಂಬಾ ಬೇಗ ಡಯಾಬಿಟಿಕ್ ಪೇಷಂಟ್ಸ್ ಆಗ್ತಾರೆ, ಚೈಲ್ಡ್ ಡಯಾಬಿಟಿಕ್ ಆಗ್ತಾರೆ, ನೆನಪಿರ್ಲಿ. ಅದ್ರ ಜೊತೆಗೆ ತುಂಬಾ ತರದ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್ ಎಲ್ಲ ಬಳಸಿರೋದ್ರಿಂದ ಸೆರೆಲಾಕ್ನ ದಯವಿಟ್ಟು ಕೊಡಬೇಡಿ. ಅಷ್ಟೇ ಅಲ್ಲದೆ ಸಕ್ಕರೆನ ಚಿಕ್ಕ ಮಕ್ಕಳಿಗೆ ಹೆಚ್ಚಾಗಿ ಕೊಡೋದ್ರಿಂದ ದಂತ ಸಮಸ್ಯೆಗಳು ಬರುತ್ತೆ, ಒಬೆಸಿಟಿ ಬರುತ್ತೆ. ಸೆರೆಲಾಕ್ ತಿನ್ನೋ ಮಕ್ಕಳು ಗುಂಡುಗುಂಡಗ್ ದಪ್ಪಕ್ಕಿರ್ತಾರೆ, ಅಬ್ಸರ್ವ್ ಮಾಡಿ. ಮತ್ತೆ ಚಿಕ್ಕ ಮಕ್ಕಳಿಗೆ ಏನ್ ಕೊಡ್ಬೇಕು ಅಂದ್ರೆ, ಮನೆಯಲ್ಲಿ ಮಾಡಿರುವಂತ ಆಹಾರ ಮಾತ್ರನೇ ಕೊಡಿ. ರಾಗಿ ಸರಿ ಇರ್ಬೋದು, ಗಂಜಿ ಕೊಡಿ, ಕಿಚಡಿ ಕೊಡಿ, ಹಣ್ಣುಗಳನ್ನ ಸ್ಮ್ಯಾಶ್ ಮಾಡಿಕೊಡಿ, ಸಾತು ಮಾವು ಕೊಡಿ, ತುಂಬ ಆಪ್ಷನ್ಸ್ ಇದೆ. ನಿಮಗೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋ ಸಿಗ್ತಾ ಇದೆ. ನಾನು 2 ಯೂಟ್ಯೂಬ್ ಚಾನಲ್ನ ರೆಫರ್ ಮಾಡ್ತೀನಿ. ಮೊದಲನೇದು ಅರ್ಲಿ ಫುಡ್ಸ್. ಈ ಅರ್ಲಿ ಫುಡ್ಸಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ತೋರಿಸ್ತಾರೆ ಚಿಕ್ಕ ಮಕ್ಕಳಿಗೆ ಯಾವ ಥರ ಆಹಾರ ಕೊಡಬೇಕು, ಯಾವ ಥರ ತಿನ್ನಿಸ್ಬೇಕು, ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದೇ ರೀತಿ ನಮ್ಮ ಕನ್ನಡದಲ್ಲಿ ಅರ್ಬನ್ ಕನ್ನಡತಿ, ಈ ಯೂಟ್ಯೂಬ್ ಚಾನಲ್ ಫುಲ್ ಮಕ್ಕಳಿಗೋಸ್ಕರನೇ ಇರುತ್ತೆ. ಮಕ್ಕಳಿಗೆ ಯಾವ ಥರ ಆಹಾರ ಕೊಡಬೇಕು, ಯಾವ ಥರ ತಯಾರಿಸ್ಬೇಕು ಅಂತ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದ್ಸಲ ಚೆಕ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ 2 ಚಾನಲ್ ಲಿಂಕ್ನೂ ಕೊಡ್ತೀನಿ. ಮೇಡಮ್, ನಮಗೆ ಮನೇಲೇ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ, ಯಾವುದಾದ್ರೂ ಒಳ್ಳೆ ಬ್ರ್ಯಾಂಡ್ ಹೇಳಿ ಅಂದರೆ ಅರ್ಲಿ ಫುಡ್ಸ್. ಏನಕ್ಕೆ ಈ ಬ್ರ್ಯಾಂಡ್ ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಸಕ್ಕರೆನ ಬಳಸಿಲ್ಲ, ಉಪ್ಪನ್ನು ಬಳಸಿಲ್ಲ, ಮಿಲ್ಕ್ ಪೌಡರ್, ಥಿಕ್ನರ್, ಮಾಲ್ಟೋಡೆಕ್ಸ್ಟ್ರೀನ್, ಸ್ವೀಟ್ನರ್ಸ್, ಪ್ರಿಸರ್ವೇಟಿವ್ಸ್, ಯಾವುದೇ ರೀತಿಯ ಕೆಟ್ಟ ಪದಾರ್ಥಗಳನ್ನು ಬಳಸಿಲ್ಲ. ಇಂಗ್ರೀಡಿಯೆಂಟ್ಸ್ನು ಬೇಕಾದ್ರೆ ತೋರಿಸ್ತೀನಿ ನೋಡಿ. ಕೇವಲ ಒಳ್ಳೆ ಪದಾರ್ಥಗಳನ್ನ ಮಾತ್ರ ಬಳಸ್ತಾ ಇದ್ದಾರೆ. ತುಂಬಾ ಟ್ರಸ್ಟೆಡ್ ಕಂಪ್ನಿ, ತುಂಬಾ ಅವಾರ್ಡ್ಸ್ ಕೂಡ ಬಂದಿದೆ. ಅವರ ವೆಬ್ಸೈಟ್ಸ್ ಅಲ್ಲೂ ಸಿಗುತ್ತೆ, ಅಮೆಝಾನ್ ಅಲ್ಲೂ ಸಿಗುತ್ತೆ. ಒಂದ್ಸಲ ಚೆಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆದ್ರೆ ತಗೋಬಹುದು. ಸ್ನೇಹಿತರೆ, ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ, ಮಕ್ಕಳಿಗೆ ಕೊಡುವಂತಹ ಮೊದಲ ಆಹಾರನ ಶುದ್ಧವಾಗಿರೋದ್ ಕೊಡಿ, ಒಳ್ಳೇದನ್ ಕೊಡಿ, ಸಕ್ಕರೆ ಇರೋದಲ್ಲ. ಚಿಕ್ಕ ಮಕ್ಕಳನ್ನ ತುಂಬಾ ಬೇಗ ಡಯಾಬಿಟಿಕ್ ಪೇಷಂಟ್ ಮಾಡಬೇಡಿ ದಯವಿಟ್ಟು. ಸೆರೆಲಾಕ್ನ ಒಂದ್ಸಲನೂ ಕೊಡಬಾರ್ದ ಅಂದ್ರೆ ಕೊಡ್ದಲೇ ಇದ್ರೆ ಒಳ್ಳೇದು. ನಾನ್ ಸೆರೆಲಾಕ್ನ ಯಾವಾಗ ರೆಫರ್ ಮಾಡ್ತೀನಿ ಅಂದ್ರೆ, ಜರ್ನಿ ಮಾಡ್ಬೇಕಾದ್ರೆ ಮಕ್ಕಳಿಗೆ ಬೇರೆ ಫುಡ್ ಸಿಗಲ್ಲ, ಹೋಟೆಲ್ ಫುಡ್ನ ಮಕ್ಕಳಿಗೆ ಕೊಡಕ್ಕಾಗಲ್ಲ, ಆ ಟೈಮಲ್ಲಿ ಸೆರೆಲಾಕ್ನ ಸ್ವಲ್ಪ ಪ್ರಮಾಣದಲ್ಲಿ ಕೊಡಿ. 3-4 ತಿಂಗಳಿಗೆ ಒಂದ್ಸಲ ಮಗುಗೆ ಸೆರೆಲಾಕ್ ಕೊಡ್ಬೋದು, ನೋ ಪ್ರಾಬ್ಲಮ್. ಆದ್ರೆ ಪ್ರತಿದಿನ ಮಗುಗೆ ಸೆರೆಲಾಕ್ ಕೊಡಬೇಡಿ, ಓಕೆನಾ? ಮನೆಯಲ್ಲಿ ಮಾಡಿರುವಂತಹ ಆಹಾರ ಮಾತ್ರನೇ ಕೊಡಿ. ಫಸ್ಟಿಂದನೇ ಮಗುಗೆ ಸೆರೆಲಾಕ್ ಕೊಟ್ರೆ ನೆಕ್ಸ್ಟ್ ಮನೇಲಿ ಮಾಡಿರುವಂತ ಯಾವ ಆಹಾರನೂ ಮಗು ತಿನ್ನಲ್ಲ, ಉಗಿಯುತ್ತೆ, ಸರಿಯಾಗಿ ಊಟ ಮಾಡಲ್ಲ, ನಂತರ ನಮ್ಮ ಮಗು ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಹೇಳ್ಬಿಡಿ. ನಾನು ಯಾವಾಗಲೂ ರೆಫರ್ ಮಾಡೋದು ಮನೆ ಆಹಾರ, ಮನೆಯಲ್ಲಿ ತಯಾರಿಸಿದ ಆಹಾರನ ಮಾತ್ರನೇ ಮಕ್ಕಳು ಕೊಡಿ. ಟೈಮ್ ಇಲ್ಲ, ನಾವು ಬ್ಯುಸಿ ಆಗಿದ್ದೀವಿ ಅಂದರೆ ಒಳ್ಳೆ ಕಂಪ್ನಿದು ಇಂಗ್ರೀಡಿಯೆಂಟ್ಸ್ನ ಚೆಕ್ ಮಾಡಿ ಫಸ್ಟು, ಅದರಲ್ಲಿ ಏನೇನು ಬಳಸ್ತಾ ಇದ್ದೀರಿ ಅಂತ ನೋಡಿ ಮಗುಗೆ ಕೊಡಿ, ಓಕೆನಾ? ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಮಗುಗೆ ಸೆರೆಲಾಕ್ ತಿನ್ನಿಸ್ತಿದ್ದಾರಾ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡಿರಿ. ಆಗ ಮಾತ್ರ ನಾನು ವಿಡಿಯೋಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ಮನೆ ಮಗಳು ಕನ್ನಡ ಸಂಜೀವಿನಿ ಕಲಾ.